कर्नाटक सरकार जॉब अल्ली पास आगे अथवा नानू गवर्नमेंट जॉब अंदू इंपॉर्टेंट आगते प्लीज स्किप संपूर्ण माहितिया नो सो अंत इंपॉर्टेंट निम्बेलस उलिये कण्री ये एक्साम पास आगे रिटर्न एक्साम तुम्बा हाईएस्ट मार्क्स तक फेल जॉब तुम्बा कष्ट आगते तुम्बा कष्ट आगते अंतरू तपेन अल्टरनेटिव अस्ट इंपॉर्टेंट हंड्रेड पर्सेंट दाखला परिशील रिपोर्ट चना अंक तक रिटर्न टेस्ट बट एलिजिबल आगे बेगे डॉक्यूमेंट वेरिफिकेशन अंद्रे बेहतर डॉक्यूमेंट्स वीडियो सो केपीएससी एग्जाम्स एसडीए एफडीए केएस अथवा केएसपी पीसीपीएसआई एग्जाम्स नडेस्तारू दाखले परिशील अन्वे आगे सो वे डॉक्यूमेंट्स तेजु डीवी वेरी इंपॉर्टेंट अंत नोडि नानी केवल ऑलरेडी नानु एग्जाम बर्दिदीनि रिजल्ट बंदिदे प्रोविजनल लिस्ट अल्लि बंदु डीवी करेदिदारे अन्नुवंतवरिगे मात्र अप्लिकेबल आगल्ल होसदागि नानु कूड एग्जाम बरीबेकु अंदुकोंडिर्तल्ल अंतवर्गू कूड इंपॉर्टेंट आगुत्ते याकंद्रे नीवु मोदलु तिळिबेकु ओ अंद्रे केवल नानु नोडोण अंत बरियोरु तुंबा जन इर्तारे एग्जाम न पास आगते गोतिल अप्लाई बर्तीनि पास आगे पास आगे अन्नोर्तारे बट नेक्स्ट एनु वाट नेक्स्ट अन्नोदु तलेयल्लि इरबेकु अंद्रे ई माहितियन्न अवरु तिळिदिरबेकु ओके जस्ट अप्लिकेशन हाकोदल्ल अप्लिकेशन हाकिद मेले डीवी एनेल्ल बेकु अन्नोदन्न नीवु मुंचिनि प्रिपेर माडिकोबेकु ಆಗಿರಲಿಲ್ಲ ಅಂತಂದ್ರೂ ಕೂಡ ಅವಕಾಶ ಇರುತ್ತೆ ಸೋ ಯಾವಾಗ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಓಕೆ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಡಿವಿ ಬಗ್ಗೆ ತಿಳ್ಕೊಳ್ಳಿ ನೀವು ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಕೂಡ ಈ ತರ ಮಾಹಿತಿಗಳು ಇರುತ್ತೆ ಅಂತ ಅಂಡ್ ಆಲ್ರೆಡಿ ಹಾಕಬೇಕು ಅನ್ನೋರು ಕೂಡ ಯಾವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ ಇದೀನಿ ಮೊದಲನೆಯದಾಗಿ ನೀವೇನು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿರ್ತಿರಲ್ಲ ಆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬೇಕಾಗುತ್ತೆ ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ ಆ ಅರ್ಜಿಯ ಒಂದು ಫಾರ್ಮ್ ಬೇಕಾಗುತ್ತೆ ಸಪೋಸ್ ಕಳ್ಕೊಂಡು ಬಿಟ್ಟೆ ಮೇಡಂ ಅವಾಗ सपोज ಕಳೆದಿದೆ ಅಥವಾ ನಿಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ನೀವು ಏನು ಅಲ್ಲಿ ಮೈ ಅಪ್ಲಿಕೇಶನ್ ಅಂತ ಆಪ್ಷನ್ ಕೊಟ್ಟಿರ್ತಾನೆ ಅಲ್ಲಿ ಹೋಗ್ಬಿಟ್ರೆ ಯಾವುದೇ ನೀವು ಕೆಪಿಎಸ್ಸಿ ಕೆಎಸ್ಪಿ ನಲ್ಲಿ ಆಗಿರಬಹುದು ಮೈ ಅಪ್ಲಿಕೇಶನ್ ಅನ್ನುವಂತ ಒಂದು ಅಲ್ಲಿ ಹೋಗಿ ನಿಮ್ಮ ಐಡಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ ಅಷ್ಟೇ ಆಯ್ತಾ ಅದಂತೂ ಬೇಕೇ ಬೇಕು ಅದಾದ ಮೇಲೆ ಮೇನ್ ಆಗಿ ಬೇಕಾಗಿರುವಂತದ್ದು ಅಂದ್ರೆ ನಿಮ್ಮ ಎಸ್ಎಸ್ಎಲ್ಸಿ ಯ ಮಾರ್ಕ್ಸ್ ಕಾರ್ಡ್ ಯಾಕಂದ್ರೆ ಯಾವುದೇ ಹುದ್ದೆಗೂ ಸ್ಟಾರ್ಟಿಂಗ್ ಸ್ಟೇಜ್ ಎಸ್ಎಸ್ಎಲ್ಸಿ ಆಗಿರುತ್ತೆ ಸೋ ಎಸ್ಎಸ್ಎಲ್ಸಿ ಯ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು ಅದರಲ್ಲಿ ಏನಪ್ಪ ನೋಡ್ತಾರೆ ಅಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ನಿಖರಪಡಿಸಿಕೊಳ್ಳೋದೇ ಅವರು ಅದರಿಂದ ಅರ್ಥ ಆಯ್ತಾ ನೀವು ಸಪೋಸ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಿಂಗಳು ಚೇಂಜ್ ಇದೆ ಮೇಡಂ ಅಥವಾ ಏನೋ ಮಿಸ್ಟೇಕ್ ಆಗಿದೆ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ಅವರಿಗೆ ಬೇಕಾಗಿರುವಂತ ನಿಖರ ದಿನಾಂಕ ಅವರು ತಗೊಳ್ಳೋದು ಕೇವಲ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಅನ್ನು ಆಧರಿಸಿ ಮಾತ್ರ ನೀವು ಸೂಚನೆಯನ್ನ ನೋಡಿದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತಿರಲ್ಲ ಅವ ಕೆಳಗಡೆ ಸೂಚನೆ ಅಂತ ಬರ್ದಿರ್ತಾರೆ ದಯವಿಟ್ಟು ಎಸ್ಎಸ್ಎಲ್ಸಿ ಅಂಕಪಟ್ಟಿಯನ್ನ ಆಧರಿಸಿ ಜನ್ಮ ದಿನಾಂಕ ಮತ್ತು ಹೆಸರನ್ನ ನಮೂದಿಸಿ ಅಂತ ಹೇಳಿರ್ತಾರೆ ಕೂಡ ಅಲ್ಲೇ ಅರ್ಥ ಮಾಡ್ಕೋಬೇಕು ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಆಯ್ತಾ ಇದೆಯಾ ನೆಕ್ಸ್ಟ್ ಪಿಯುಸಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ ಪಿಯುಸಿ ಲೆವೆಲ್ ಮೇಲೆ ಯಾವುದಾದ್ರು ಜಾಬ್ ಹಾಕಿದ್ರೆ ಈಗ ಸಿವಿಲ್ ಪಿಸಿಗೆ ಪಿಯುಸಿ ಮೇಲೆ ಇರುತ್ತೆ ಎಸ್ಡಿಎಗೆ ಪಿಯುಸಿ ಮೇಲೆ ಇರುತ್ತೆ ಸೊ ಅಂತವರೆಲ್ಲ ಪಿಯುಸಿ ಮಾರ್ಕ್ಸ್ ಕಾರ್ಡ್ ಅನ್ನ ಇಟ್ಕೋಬೇಕು ಇನ್ನ ಡಿಗ್ರಿ ಸರ್ಟಿಫಿಕೇಟ್ಗಳು ಬೇಕು ಯಾವುದಕ್ಕೆ ಡಿಗ್ರಿ ಮೇಲೆ ಹಾಕಿರ್ತೀರಾ ಲೈಕ್ ಪಿಎಸ್ಐ ಆಗಿರ್ಬೋದು ಅಥವಾ ಎಫ್ಡಿಎ ಹುದ್ದೆಗೆ ಡಿಗ್ರಿ ಮೇಲೆ ಬೇಕು ಸೊ ಆವಾಗ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಗಳನ್ನ ಇಟ್ಕೋಬೇಕಾಗುತ್ತೆ ಆಯ್ತಾ ಮಾರ್ಕ್ಸ್ ಕಾರ್ಡ್ ಗಳು ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ನಿಮಗೆ ರಿಸರ್ವೇಷನ್ ಮೀಸಲಾತಿ ಏನಕ್ಕಪ್ಪ ಮೀಸಲಾತಿ ಕೋರ್ತಾರೆ ಈಗ ನೀವು ಒಂದಿಷ್ಟು ಕಡಿಮೆ ಅಂಕ ಗಳಿಸಿದ್ರು ಕೂಡ ಮೀಸಲಾತಿಯನ್ನ ಕೋರಿ ಆ ಪ್ಲೇಸ್ ಅನ್ನ ಪಡಿಬಹುದು ಅದಕ್ಕೋಸ್ಕರ ಮೀಸಲಾತಿಯನ್ನ ಕೋರ್ತಾರೆ ಇಷ್ಟಿದೆ ಮೀಸಲಾತಿಗಳಲ್ಲಿ ಜಾತಿ ಮೀಸಲಾತಿ ಇದೆ ಗ್ರಾಮೀಣ ಮೀಸಲಾತಿ ಇದೆ ಕನ್ನಡ ಮಾಧ್ಯಮ ಮೀಸಲಾತಿ ಇದೆ ಯೋಜನಾ ನಿರಾಶ್ರಿತರ ಮೀಸಲಾತಿ ಇದೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇದೆ ಅಂಗವಿಕಲರ ಮೀಸಲಾತಿ ಇದೆ
ಇಷ್ಟೆಲ್ಲ ಮೀಸಲಾತಿಗಳು ಇದಾವೆ ನಿಮಗೆ ಇದರಲ್ಲಿ ಯಾವುದಾದರೂ ಒಂದು ಸೂಟಬಲ್ ಆಗೋದಿತ್ತು ಅಂದ್ರೆ ಅದನ್ನು ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವತ್ತೇನೆ ನೀವು ನಮೂದಿಸಿರಬೇಕು ನಂತರ ಇದೆ ಇದು ಅಂತದ್ದು ಏನು ಅಂದ್ರೆ ಈಗ ಜಾತಿ ಮೀಸಲಾತಿ ಕೋರ್ತಿರಾ ಅಂತ ಅನ್ಕೊಳ್ಳಿ ಜಾತಿ ಮೀಸಲಾತಿ ನೀವು ಕೋರ್ದಾಗ ಸಪೋಸ್ ನಿಮ್ಮದು ಎಸ್ಸಿ ಎಸ್ಟಿ ಆಗಿತ್ತು ಅಂತಂದ್ರೆ ನಮೂನೆ ಡಿ ಅಂತ ಇರುತ್ತೆ ಫಾರ್ಮ್ಯಾಟ್ ನಮೂನೆ ಅಂದ್ರೆ ಫಾರ್ಮ್ಯಾಟ್ ಅಂತೀವಿ ಅದು ಅದರಲ್ಲೇ ಇರಬೇಕು ನಿಮ್ಮ ಸರ್ಟಿಫಿಕೇಟ್ ನಮೂನೆ ಡಿ ನಲ್ಲೇ ಇರಬೇಕು ಇರುತ್ತೆ ಕೂಡ ಅವರು ನಿಮ್ಮ ಕ್ಯಾಸ್ಟ್ ನ ಆಧರಿಸಿ ಕ್ಯಾಟಗರಿ ನ ಆಧರಿಸಿ ಅದರಲ್ಲೇ ಮಾಡ್ಕೊಳ್ತಾರೆ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಎಸ್ಸಿ ಎಸ್ಟಿ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಬಟ್ 2A 2B 3A 3B ಅವರಿಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಒಂದೇ ಇರುತ್ತೆ 5 ವರ್ಷಗಳ ಅವಧಿಗೆ ಅದು ನೀವು ರಿನೂವಲ್ ಮಾಡ್ಸ್ಕೊಳ್ತಾ ಇರಬೇಕು 5 ವರ್ಷದ ಅವಧಿಗೆ ವ್ಯಾಲಿಡ್ ಇರುತ್ತೆ ಎಸ್ಸಿ ಎಸ್ಟಿ ಅವರಿಗೆ ಲೈಫ್ ಟೈಮ್ ಇರುವಂತದ್ದು ರದ್ದು ಆಗೋ ತನಕ ಲೈಫ್ ಟೈಮ್ ಅಲ್ಲಿ ಇರುತ್ತೆ ಬಟ್ ಆದ್ರೂ ನೀವು ಏನು ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಡೆಯ ದಿನಾಂಕ ಇರುತ್ತಲ್ಲ ಆ ಕೊನೆಯ ದಿನಾಂಕದ ಒಳಗೆ ಇರುವಂತೆ ನೋಡ್ಕೋಬೇಕು ಸೊ ರನ್ನಿಂಗ್ ಅಲ್ಲಿ ಇರ್ಬೇಕು ನೀವು ಅಪ್ಲೈ ಮಾಡ್ಬೇಕಾದ್ರೆ ಅದು ವ್ಯಾಲಿಡ್ ಅಲ್ಲಿ ಇದೆಯಾ ಇಲ್ಲ ಏನಾದ್ರೂ ಎಕ್ಸ್ಪೈರ್ಡ್ ಆಗಿದ್ಯಾ ಇಲ್ವಾ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಎಸ್ಪೆಷಲಿ 2A 2B 3A 3B ಅವರು ಇವರು ನಮೂನೆ ಎಫ್ ಅಲ್ಲಿ ಇರಬೇಕು ಇವರದು ಇವರು ಪರ್ಫೆಕ್ಟ್ ಆಗಿ ನೋಡ್ಕೋಬೇಕು 5 ವರ್ಷದ ಅವಧಿಗೆ ಅಂತ ಹೇಳ್ತಾ ಇರೋದ್ರಿಂದ ಅಪ್ಲಿಕೇಶನ್ ಹಾಕಕ್ ಹೋಗಿರ್ತೀರಿ ಇನ್ಕಮ್ ಕಾರ್ಡ್ ತಗೊಂಡು ಕ್ಯಾಸ್ಟ್ ಅಂಡ್ ಇನ್ಕಮ್ ಆವಾಗ ಕೊನೆಯ ದಿನಾಂಕ ಏನಿರುತ್ತಲ್ಲ ಅದರ ಕರೆಕ್ಟ್ ಆಗಿ ಅದ್ರ ಒಳಗಡೆನೆ ವ್ಯಾಲಿಡ್ ಆಗಿರುವಂತಹ ಅದು ಡೇಟ್ ಅನ್ನ ಆ ಇನ್ಕಮ್ ಹೊಂದಿರಬೇಕಾಗಿರುತ್ತೆ ನಮೂನೆ ಎಫ್ ಅಲ್ಲಿ ಇರಬೇಕು ಅಂಡ್ ಎಸ್ ಸಿ ಎಸ್ ಟಿ ಅವ್ರದ್ದು ನಮೂನೆ ಡಿ ಅಲ್ಲಿ ಇರಬೇಕು ಪ್ರವರ್ಗ ಬಂದವ್ರದ್ದು ನಮೂನೆ ಇ ನಲ್ಲಿ ಇರಬೇಕಾಗುತ್ತೆ ಈ ಎಲ್ಲ ಫಾರ್ಮ್ಯಾಟ್ ಗಳು ಅರ್ಥ ಆಯ್ತಲ್ವಾ ಇನ್ನ ಗ್ರಾಮೀಣ ಮೀಸಲಾತಿ ಕೋರ್ತೀನಿ ಅಂತ ಹೇಳ್ತೀರ ಏನಂಗಂದ್ರೆ ಗ್ರಾಮೀಣ ವಿಭಾಗದಲ್ಲಿ ಓದಿದ್ದೀನಿ ನಾನು ಅನ್ನೋ ಅಂತವ್ರಿಗೆ ಈ ಒಂದು ಮೀಸಲಾತಿ ಬರುತ್ತೆ ಸೊ ನೀವು ಅವಾಗ ಗ್ರಾಮೀಣದಲ್ಲಿ ಓದಿದ್ದೀರಾ ಅನ್ನೋದಕ್ಕೊಂದು ಪ್ರೂವ್ ಬೇಕಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಶಾಲೆಯಲ್ಲಿ ಏನು 1ರಿಂದ 10ನೇ ತರಗತಿ ಓದಿರ್ತಿರಲ್ಲ ಆ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ಸಹಿ ಮತ್ತೆ ಮೊಹರು ಅಂದ್ರೆ ಸೀಲ್ ಸಿಗ್ನೇಚರ್ ಎರಡೂ ಆಗ್ಬೇಕು ಸೀಲ್ ಅಂಡ್ ಸಿಗ್ನೇಚರ್ ಆಗ್ಬೇಕು ಹಾಗೂ ನಿಮ್ಮ ಶಾಲೆಯ ತಾಲೂಕು ಯಾವ್ದಿರುತ್ತಲ್ಲ ಅಂದ್ರೆ ನಿಮ್ಮ ಶಾಲೆ ಯಾವ ಪ್ರದೇಶದಲ್ಲಿ ಇರುತ್ತಲ್ಲ ಯಾವ ಗ್ರಾಮೀಣ ಭಾಗದಲ್ಲಿ ಆ ಗ್ರಾಮೀಣ ಭಾಗಕ್ಕೆ ಸೇರುವಂತಹ ತಾಲೂಕಿನ ಬಿಒ ಸೈನ್ ಆಗಿರ್ಬೇಕು ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಕರಿತೀವಿ ಅವರ ಒಂದು ಸಹಿ ಮತ್ತೆ ಮೊಹರು ಆಗಿರ್ಬೇಕು ಸೀಲ್ ಅಂಡ್ ಸಿಗ್ನೇಚರ್ ಅವರ ಅವರಿಬ್ರದ್ದು ಕೂಡ ಆಗಿರುವಂತಹದ್ದನ್ನ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ ಗ್ರಾಮೀಣ ಮೀಸಲಾತಿ ಕೋರು ಬಯಸುವರು ಅಥವಾ ಅದೇನೋದು ಅರ್ಜಿ ನಿಮಗೆ ಬುಕ್ ಸ್ಟಾಲ್ ಅಥವಾ ಸೇವಾ ಸೆಂಟರ್ ಅಲ್ಲಿ ಹೋದ್ರೆ ಸಿಗುತ್ತೆ ಗ್ರಾಮೀಣ ಮೀಸಲಾತಿ ಅಂತ ಒಂದು ಫಾರ್ಮೆಟ್ ಫಾರ್ಮ್ ಇರುತ್ತೆ ಆ ಫಾರ್ಮ್ ನ ತಗೊಂಡೋಗಿ ಫಿಲ್ಅಪ್ ಮಾಡಿಸ್ಕೊಂಡು ಇಬ್ಬರ ಹತ್ರ ಸೈನು ಸಿಗ್ನೇಚರು ಮಾಡಿಸ್ಕೊಂಡ್ ಬರ್ಬೇಕು ಕ್ಲಿಯರ್ ಆಯ್ತಲ್ವಾ ಇನ್ನ ಕನ್ನಡ ಮಾಧ್ಯಮಕ್ಕೆ ಬರೋಣ ಕನ್ನಡ ಮಾಧ್ಯಮದಲ್ಲೂ ಸೇಮ್ ನೀವು 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ ಓದಿದ್ದೀರಾ ಅಂತ ಇತ್ತು ಅಂದ್ರೆ ನಿಮ್ಮ ಮುಖ್ಯೋಪಾಧ್ಯಾಯರ ಸಹಿ ಆಗ್ಬೇಕು ಮತ್ತೆ ಆ ಸೀಲ್ ಅನ್ನ ಹಾಕ್ಬೇಕು ಹಾಗೂ ಬಿಒ ಅವ್ರದ್ದು ಕೂಡ ಸೈನ್ ಅಂಡ್ ಸೀಲ್ ಅಂಡ್ ಸಿಗ್ನೇಚರ್ ಕೂಡ ಆಗಿರ್ಬೇಕಾಗಿರುತ್ತೆ ಇಬ್ರದ್ದು ಬೇಕು ಗ್ರಾಮೀಣ ಮೀಸಲಾತಿಗೆ ಏನ್ ಮಾಡ್ತಿರಲ್ಲ ಹಂಗೇನೆ ಕನ್ನಡ ಮೀಸಲಾತಿಗೂ ಕೂಡ ಎರಡನ್ನೂ ಮಾಡಿಸಿ ಇಟ್ಕೊಂಡಿರ್ಬೇಕು ನೀವು ಅರ್ಥ ಆಯ್ತಲ್ವ ಇನ್ನ ಯೋಜನಾ ನಿರಾಶ್ರಿತರು ಅಂದ್ರೆ ಏನಪ್ಪ ಅಂದ್ರೆ ಈಗ ಸಪೋಸ್ ನಿಮ್ಮ ಪಪ್ಪ ಅವ್ರದ್ದು ನಿಮ್ಮ ಫಾದರ್ ಅವ್ರದ್ದು ಏನಾದ್ರೂ ಜಮೀನ್ ಇರುತ್ತೆ ಅದನ್ನ ಸರ್ಕಾರ ಏನಾದ್ರೂ ಹೈವೇ ಕಟ್ಟಬೇಕು ರೋಡ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ಬೇಕು ರೀಸನ್ ಇಂದ ಆಕ್ಯುಪೈ ಮಾಡ್ಕೊಂಡಿರುತ್ತೆ ವಶಪಡಿಸ್ಕೊಂಡಿರುತ್ತೆ ಅದಕ್ಕೆ ತಕ್ಕಂತ ಅಮೌಂಟ್ ಕೊಟ್ಟಿರುತ್ತೆ ನಿಮಗೆ ಆದ್ರೂ ಕೂಡ ವಶಪಡಿಸ್ಕೊಂಡಿರುತ್ತಲ್ಲ ಸೊ ಅಂತವರಿಗೆ ನಿಮ್ಮ ತಂದೆಯ ಒಂದು ಜಮೀನು ಏನಾದ್ರೂ ಒಂದು ಅಸೆಟ್ಸ್ ಹೋಗಿದೆ ಅನ್ನುವಂಥವ್ರು ಆ ಒಂದು ಮೀಸಲಾತಿಯನ್ನ ಕೋರಿ ಬಯಸಬಹುದು ಈ ಸರ್ಟಿಫಿಕೇಟ್ ನಿಮಗೆ ಕಂದಾಯ ಇಲಾಖೆಯಲ್ಲಿ ಸಿಗುತ್ತೆ ಅವರು ಆಕ್ಚುಲಿ ನಿಮಗೆ ದುಡ್ಡನ್ನ ಕೊಟ್ಟಿರ್ತಾರಲ್ಲ ಅವಾಗ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಕೊಟ್ಟಿರ್ತಾರೆ ಸೊ ಅದನ್ನ ನೀವು ಯೋಜನಾ ನಿರಾಶ್ರಿತರ ಮೀಸಲಾತಿ ಅಂತ ಕೋರಿ ಬಯಸಬಹುದಾಗಿರುತ್ತೆ ಇನ್ನ ಅಂಗವಿಕಲರದ್ದು ಆ ಒಂದು ಸರ್ಜನ್ ಅವ್ರ ಕಡೆಯಿಂದ ನಿಮ್ಮ ಫೋಟೋ ಕೂಡ ಇರುತ್ತೆ ಆ ಸರ್ಜನ್ ಕಡೆಯಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅದನ್ನ ನೀವು ಒಪ್ಪಿಸ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋದಾಗ ಇನ್ನೊಂದು ಹೇಳ್ತೀನಿ ನೀವು ಎಲ್ಲವನ್ನು ಇಟ್ಕೊಂತೀರಾ ಕೆಲವೊಬ್ರು ಏನ್ ಮಾಡ್ತಿದ್ರ ಕ್ಯಾಂಡಿಡೇಟ್ಸ್ ಅಂದ್ರೆ ಅಪ್ಲಿಕೇಶನ್ ಹಾಕೋ ಉತ್ಸಾಹದಲ್ಲಿ ನಿಮ್ ಹತ್ರ ಕನ್ನಡ ಮಾಧ್ಯಮ ಇರುತ್ತೆ ಕನ್ನಡ ಮೀಡಿಯಂ ಅಲ್ಲೇ ಓದಿರ್ತೀರಾ ಅದ್ರ ಇಲ್ಲ ಅಂತ ಕೋರ್ಬಿಡ್ತೀರಾ ಅಥವಾ ಓದೇ ಇರಲ್ಲ ಓದಿದೀನಿ ಅಂತ ಹಾಕ್ತೀರಾ ಆಮೇಲೆ ಕೆಪಿಎಸ್ಸಿ ನವ್ರಿಗೆ ಅಥವಾ ಯಾರ್ಯಾರು ಸೆಕ್ರೆಟರಿ ಅವ್ರಿಗೆ ಇವರಿಗೆ ಫೋನ್ ಮಾಡ್ಬಿಟ್ಟು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತೀರಾ
ಇದೆಲ್ಲಾ ಮಾಡಬೇಡಿ ಗಾಯ್ಸ್, ಸುಮ್ಮನೆ ನಿಮಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ರು ಮತ್ತೆ ಅದಕ್ಕೆ ಅಪ್ಪೆ ಕೈನೋ ಅಬ್ಜೆಕ್ಷನ್ಸ್ ನ ತಗೋಬೇಕು, ರಿಟರ್ನ್ ಹಾಕಬೇಕು, ತುಂಬಾ ಟೈಮ್ ಅನ್ನ ತಗೋತೀರಾ ನೀವು. ಅಷ್ಟೆಲ್ಲ ಲಾಂಗ್ ವೇ ಪ್ರೋಸೆಸ್ ಗಿಂತ ನೀವೇನ್ ಅಪ್ಲೈ ಮಾಡಕ್ಕೆ ಹೋಗೋ ಮುಂಚೆನೆ ನಿಮ್ಮ ಹತ್ರ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ. ಸಪೋಸ್ ಎರಡು ಅವಕಾಶ ಇದೆ, ಯಾವುದಪ್ಪ ಅಂದ್ರೆ ಗ್ರಾಮೀಣ ಮೀಸಲಾತಿ ಮತ್ತೆ ಕನ್ನಡ ಮಾಧ್ಯಮ ಮೀಸಲಾತಿಯನ್ನ ನೀವು ಅಪ್ಲಿಕೇಶನ್ ಹಾಕಿದ ಮೇಲೂ ಕೂಡ ಮಾಡಿಸ್ಕೋಬಹುದು. ಹೆಂಗೆ ಅಂತ ಹೇಳ್ತೀನಿ ಆಲ್ಟರ್ನೇಟಿವ್. ಅವೆರಡಕ್ಕೆ ಆಪ್ಷನ್ ಇದೆ. ಆದ್ರೆ ಜಾತಿ ಮೀಸಲಾತಿ ಏನು ನೀವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೀಸಲಾತಿ ಕೋರ್ ಹಾಕ್ತಿರಲ್ಲ ಅದಕ್ಕಿಲ್ಲ, ಯಾಕಂದ್ರೆ ಅದು ವ್ಯಾಲಿಡ್ ಪೀರಿಯಡ್ ಇರುತ್ತೆ, ಟೈಮ್ ಇರುತ್ತೆ, ಅದನ್ನ ಚೇಂಜ್ ಮಾಡಕ್ ಆಗಲ್ಲ ನಾವು. ಆಯ್ತಾ, ನೀವು ಅದರಲ್ಲೂ ಕೂಡ ಕರೆಕ್ಟ್ ಆಗಿ ಹಾಲೋಗ್ರಾಮು ಬಾರ್ಕೋಡು ಎಲ್ಲ ಕರೆಕ್ಟ್ ಆಗಿ ಇದೆಯಾ ಅಂತ ನೋಡ್ಕೋಬೇಕು. ಇಯರ್ ನೀವೇನು ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟಿನ ಒಳಗಡೆನೆ ಇದೆಯಾ, ಅದು ನಡೀತಿದ್ಯಾ, ಚಾಲ್ತಿಯಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಸಾರಿ ಗಾಯ್ಸ್, ನಾನು ಏನ್ ಹೇಳ್ತಾ ಇದ್ದೆ ಆಕ್ಚುಲಿ, ಹಾ, ಕನ್ನಡ ಮೀಸಲಾತಿ, ಕನ್ನಡ ಮಾಧ್ಯಮ ಮೀಸಲಾತಿ ಮತ್ತೆ ಗ್ರಾಮೀಣ ಮೀಸಲಾತಿಯನ್ನ ನೀವು ಆಲ್ಟರ್ನೇಟಿವ್ ಆಗಿ ಪಡಿಬಹುದು ಅಂತ ಹೇಳಿದೆ. ಹೇಗಪ್ಪ ಅಂದ್ರೆ, ಅಪ್ಲಿಕೇಶನ್ ಹಾಕಿ ಬಂದಿರ್ತೀರಾ, ಹಾಕಿದ ಮೇಲೂ ಕೂಡ ನೀವು ಆಮೇಲೂ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಕೂಲ್ ನಲ್ಲಿ ಇವೆಲ್ಲ ರಿಕ್ವೆಸ್ಟ್ ಫಾರ್ಮ್ ಕಂಡ್ರಿ, ಆಸ್ ಸೀರಿಯಸ್ ಆಗಲ್ಲ, ರಿಕ್ವೆಸ್ಟ್ ಮಾಡ್ಕೋಬೇಕು, ಅವ್ರ ಹತ್ರ ಹೋಗ್ಬೇಕು. ಈ ತರ ಆಗ್ಬಿಟ್ಟಿದೆ ಅಂದ್ರೆ ಸೆಲೆಕ್ಟ್ ಆಗ್ಬಿಟ್ಟಿದೀನಿ, ಪ್ಲೀಸ್ ಮಾಡ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಫಾರ್ಮ್ ಅಲ್ಲೇನೆ ಆ ಒಂದು ಫಾರ್ಮ್ ನ ಫಿಲ್ ಅಪ್ ಮಾಡಿಸ್ಕೊಂಡು ಡೇಟ್ ಎಲ್ಲಿ ನಮೂದಿಸ್ಕೊಡೋ ಹಂಗಿಲ್ಲ. ನೀವು ಡೇಟ್ ಅನ್ನ ನಮೂದಿಸ್ಕೊಂಡೆ ವೇಸ್ಟ್, ಅದು ಎಲ್ಲಿ ಡೇಟ್ ಅನ್ನ ಹಾಕಿಸ್ಬೇಡಿ, ಜಸ್ಟ್ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಬರ್ರಿ, ಮತ್ತೆ ವಿವೊ ಕಡೆಗೂ ಸೈನ್ ಅಂಡ್ ಸಿಗ್ನೇಚರ್ ನ ಹಾಕಿಸ್ಕೊಂಬರ್ರಿ, ಎಲ್ಲಿ ಡೇಟ್ ಮೆನ್ಷನ್ ಮಾಡ್ಕೋಬೇಡಿ. ಆಯ್ತಾ, ಹಂಗ್ ಮಾಡಿದ್ರೆ ಇವೆರಡನ್ನ ನೀವು ಅಪ್ಲಿಕೇಶನ್ ಹಾಕಿದ ಮೇಲೂ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಂಗಾಗಲ್ಲ. ಆಯ್ತಾ, ಇಷ್ಟೆಲ್ಲ ತೆಗೆದುಕೊಂಡ್ರಿ, ಈಗ ನಿಮಗೆ ಪ್ರೂಫ್ ಬೇಕಲ್ಲ, ನಿಮ್ಮ ಅಡ್ರೆಸ್ ಪ್ರೂಫ್ ಮಾಡ್ಬೇಕು. ಸೊ ಅವಾಗ ಐಡೆಂಟಿ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಏನಕ್ಕಪ್ಪ ಎಕ್ಸ್ಪೆಷಲಿ ಪ್ಯಾನ್ ಕಾರ್ಡ್ ಗಾಯ್ಸ್, ತುಂಬಾ ಹೇಳ್ತಾ ಇದ್ದೀನಿ, ಎಲ್ಲಾರು ಯಾರೆಲ್ಲ ನೀವು ಗೌರ್ಮೆಂಟ್ ಕೆಲಸ ತಗೋಬೇಕು ಅನ್ಕೊಂತೀರಿ, ಮಸ್ಟ್ ಪ್ಯಾನ್ ಕಾರ್ಡ್ ಅನ್ನ ಮಾಡಿ ಇಟ್ಕೊಂಡಿರಿ, ಯಾಕಂದ್ರೆ ನಿಮ್ಗೆ ಸ್ಯಾಲರಿ ಕ್ರೆಡಿಟ್ ಆಗದೆ ಅದಕ್ಕೆ ಕಂಡ್ರಿ, ಈ ಪರ್ಮನೆಂಟ್ ಅಕೌಂಟ್ ನಂಬರ್ ಅದಿದ್ರೇನೆ ಹಾಕ್ತಾರೆ. ಸೊ ಹಂಗಾಗಿ ಸ್ಯಾಲರಿ ಅಂತ ಅಲ್ಲ, ನೀವು ಒಂದು ಸಾರಿ ಒಂದು ಫೀಲ್ಡ್ ಇಳಿದ್ರಿ ಅಂತಂದ್ರೆ ಪ್ಯಾನ್ ಕಾರ್ಡ್ ಬೇಕು ಕಂಡ್ರಿ ಎಲ್ಲದಕ್ಕೂ ಕೂಡ. ಸೊ ಹಂಗಾಗಿ ಅದನ್ನ ಮಾಡಿಸ್ಕೊಳ್ಳಿ, ಅದ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟನ್ನು ಕೂಡ ನೀವು 5 ಸೆಟ್ ಜೆರಾಕ್ಸ್ ಗಳನ್ನ ಇಟ್ಕೋಬೇಕು. 5-5 ಸೆಟ್ ಜೆರಾಕ್ಸ್ ಗಳನ್ನ ಇಟ್ಕೊಂಡು, ಮೂಲ ದಾಖಲೆಗಳು ವೆರಿ ಇಂಪಾರ್ಟೆಂಟ್. ಮೂಲ ದಾಖಲೆಗಳು ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದ್ ಹತ್ರ 5 ಸೆಟ್ ಜೆರಾಕ್ಸ್ ಗಳು 5 ಇಟ್ಕೊಂಡು, 3 ಜೆರಾಕ್ಸ್ ಗಳನ್ನ ಅಟೆಸ್ಟೆಡ್ ಮಾಡಿಸ್ರಿ. ಎಲ್ಲಿ ಅಂತಂದ್ರೆ ಗೆಜೆಟೆಡ್ ಆಫೀಸರ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಅಟೆಸ್ಟೆಡ್ ಮಾಡಿಸ್ರಿ. ಯಾರು ಗೆಜೆಟೆಡ್ ಆಫೀಸರ್ಸ್ ಅಂದ್ರೆ, ಗ್ರೀನ್ ಪೆನ್ ಯೂಸ್ ಮಾಡ್ತಾರಲ್ಲ ಅಂದ್ರೆ HM ಆಗಿರ್ಬೋದು, ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವರು, ಪ್ರಿನ್ಸಿಪಲ್ಸ್ ಕಾಲೇಜ್ ನಲ್ಲಿ, ಆಮೇಲೆ ಪ್ರೊಫೆಸರ್ಸ್ ಹತ್ರ ಬರುತ್ತೆ, ಅಂಡ್ ವೆಟರ್ನರಿ ಡಾಕ್ಟರ್ ಇರ್ತಾರಲ್ರಿ ಅವ್ರ ಹತ್ರನು ಕೂಡ ಮಾಡಿಸ್ಕೋಬಹುದಾಗಿರುತ್ತೆ. ಸೊ ಇವರೆಲ್ಲ ಗೆಜೆಟೆಡ್ ಆಫೀಸರ್ಸ್. ನೀವು ಮತ್ತೆ ಟೀಚರ್ಸ್ ಹತ್ರ, PSI, PDO ಹತ್ರ ಹೋಗಿ ಮಾಡಿಸ್ಕೊಡೋ ಅಂತ ಅದನ್ನ ಮಾಡಬೇಡಿ. PDO ಹತ್ರ ಸೈನ್ ಮಾಡಿಸಿದ್ರೆ ಅದು ಗೆಜೆಟೆಡ್ ಸೈನ್ ಆಗೋದಿಲ್ಲ. ಸೊ ಹಂಗಾಗಿ ಮೋಸ್ಟ್ ಪ್ರಾಬಬ್ಲಿ ನನಗನ್ಸೋ ಮಟ್ಟಿಗೆ ಎಲ್ಲರಿಗೂ ತುಂಬಾ ಈಸಿಯಾಗಿ ಸಿಗುವಂತವ್ರು ಅಂದ್ರೆ ಪ್ರಿನ್ಸಿಪಲ್ ಗಳು. ಸೊ ಅವ್ರ ಹತ್ರನೇ ಅಥವಾ HM ಹತ್ರ ಹೋಗ್ಬಿಟ್ಟು 3 ಜೆರಾಕ್ಸ್ ಸೆಟ್ ಏನ್ ಇಟ್ಕೊಂಡಿರ್ತಿಲ್ಲ ಅವಕ್ಕೆ ಸೈನ್ ಮಾಡಿಸ್ಕೊಳ್ಳಿ. ಅಂಡ್ ಇನ್ನ ಎರಡಿರುತ್ತಲ್ಲ, ಈಗೆಲ್ಲ ಸೆಲ್ಫ್ ಅಟೆಸ್ಟೆಡ್ ಅಂತ ಬಂದಿದೆ. ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನೀವೇ ಮಾಡ್ಕೋಬೇಕು. ಸೆಲ್ಫ್ ಅಟೆಸ್ಟೆಡ್ ಅಂತ ಬಂದ್ಬಿಟ್ಟು ನಿಮ್ಮ ಹೆಸರು ಮತ್ತೆ ನಿಮ್ಮ ಸಹಿ ಅನ್ನ ಮಾಡ್ಬೇಕಾಗುತ್ತೆ. ಎರಡಕ್ಕೆ ಆತರ ಮಾಡಿ, ಖಾಲಿ ಇಟ್ಕೊಂಡಿರಿ, ಅವ್ರು ಹೇಳಿದ್ಮೇಲೆ ಮಾಡ್ಕೊಳ್ಳಿ. ಇಷ್ಟನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ದಾಖಲೆ ಪರಿಶೀಲನೆ ಸಮಯಕ್ಕೆ ಹೋಗ್ಬೇಕಾದ್ರೆ ಇಷ್ಟನ್ನ ತೆಗೆದುಕೊಂಡು ಹೋಗ್ಲೇಬೇಕು. ಅಂಡ್ ಮೇನ್ ಕನ್ಫ್ಯೂಷನ್ಸ್ ಇರುತ್ತೆ ನಮ್ಮ ಕ್ಯಾಂಡಿಡೇಟ್ಸ್ಗೆ, ಒರಿಜಿನಲ್ ಸರ್ಟಿಫಿಕೇಟ್ಸ್ ಅನ್ನ ಇಸ್ಕೊಂತಾರಾ. ಹೌದು ಕಣ್ರಿ, ಒರಿಜಿನಲ್ ಸರ್ಟಿಫಿಕೇಟ್ ಅನ್ನ ಅವರು ಇಸ್ಕೊಂತಾರೆ. ನಿಮ್ಮ ಹತ್ರ ಏನು ಜೆರಾಕ್ಸ್ ಅನ್ನ ಎರಡು ಪ್ರತಿ ಇಸ್ಕೊಂತಾರೆ ಅಂದ್ರೆ 2 ಸೆಟ್ ಗಳನ್ನ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡು ನಿಮ್ಗೆ ಒಂದು ಸ್ವೀಕೃತಿ ಪತ್ರ ಅಂತ ಕೊಡ್ತಾರೆ. ಅಂದ್ರೆ ನಾನು ಇಷ್ಟೆಲ್ಲ ಇಸ್ಕೊಂಡಿದ್ದೀನಿ, 10th ಮಾಸ್ ಕಾರ್ಡ್ ವ್ಯೂ. ಹಾಗಾದ್ರೆ ನಿಮ್ಗೊಂದು ಡೌಟ್ ಆಗುತ್ತೆ, ಇವಾಗ ಯಾವಾಗ ನಮ್ಗೆ ಎಲ್ಲಾ ಒರಿಜಿನಲ್ ಸರ್ಟಿಫಿಕೇಟ್ಸ್ ಗಳು ನಮ್ಮ ಕೈಗೆ ಬರುತ್ತೆ ಅಂತ. ನಿಮ್ಗೆ ಒಂದು ಸ್ವೀಕೃತಿ ಪತ್ರ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು, ಕಳ್ಕೋಬಾರ್ದು. ಅದ್ರಲ್ಲಿ ನಿಮ್ ಹತ್ರ ಏನೇನು ಇಸ್ಕೊಂಡಿರ್ತಾರೋ ಅದನ್ನೆಲ್ಲ ಸೈನ್ ಅಂದ್ರೆ ಟಿಕ್ ಮಾಡಿರ್ತಾರೆ ಅವರು. SSLC ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿದೀವಿ, ಯಾವೆಲ್ಲ ಅಗತ್ಯ ದಾಖಲೆಗಳನ್ನ ಇಸ್ಕೊಂಡಿದೀವೋ ಅಂತ ಒರಿಜಿನಲ್ ಇಸ್ಕೊಂಡಿದೀವಿ ಅಂತಾನೆ ಹಾಕಿರ್ತಾರೆ. ಆ ಪತ್ರ ನಿಮ್ ಹತ್ರ ಇದ್ರೆ ನೀವು ರಿಟರ್ನ್ ಏನು ರಿಪೋರ್ಟ್ ಮಾಡ್ಕೋತಿರಲ್ಲ, ವರ್ಕಿಗೆ ನೀವು ಆ ಒಂದು ಪ್ಲೇಸ್ ಅಲ್ಲಿ ಕುತ್ಕೋತಿರಲ್ಲ ಆವಾಗ ನಿಮ್ಗೆ ಕೊಡ್ತಾರೆ. ಸೊ ಆ ಪತ್ರ ನಿಮ್ ಹತ್ರ ಇರ್ಬೇಕು. ಆದ್ರೆ
ಸೊ ಇಷ್ಟೆಲ್ಲ ತಿಳ್ಕೊಂಡಿರಿ. ಇದು ಹೊಸದಾಗಿ ಅಪ್ಲೈ ಮಾಡೋರಿಗೂ ಇಂಪಾರ್ಟೆಂಟ್ ಅಂಡ್ ಅಪ್ಲೈ ಮಾಡಿ ಡಿವಿ ಹೋಗಬೇಕು ಅಂತ ಅನ್ನೋರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.